ಏಷ್ಯನ್ ಟಿವಿ ಮತ್ತು ನ್ಯಾಷನಲ್ ಟಿವಿ ಅವರಿಗೆ ನಮಸ್ಕಾರ. ನಾವು ಶ್ರೀ ಸರ್ವಶಕ್ತಿ ಗಣಪತಿ ಕನ್ನಡ ಯುವಕರ ಸಂಘದ ವತಿಯಿಂದ ನಾವು 87ರಿಂದ ಗಣೇಶ ಮಾಡ್ತಾ ಇದ್ದೀವಿ, 92ರಿಂದ ಅನ್ಯಮ್ಮ ದೇವಿ ಉತ್ಸವ ಮಾಡ್ತಾ ಇದ್ದೀವಿ. 22ನೇ ವರ್ಷ ಕೊರೋನಾಲ್ಲಿ ಒಂದು 4-3 ವರ್ಷ ಮಾಡಿರಲಿಲ್ಲ. ಅದನ್ನು ಪ್ರತಿ ವರ್ಷ ನಾವು ವಿಜೃಂಭಣೆಯಿಂದ ನಮ್ಮ ಕೃಷ್ಣಪ್ಪ ಗಾರ್ಡನ್ನು, ನಾರಾಯಣಪ್ಪ ಗಾರ್ಡನ್ನು, ನ್ಯೂಗುರಪ್ಪನಪಳ್ಯ, ಕೆ ಎಸ್ ಲೇಔಟು ಎಲ್ಲರೂ ಸೇರಿ ಮಾಡಿಕೊಂಡು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಸ್ನೇಹಿತರು ಎಲ್ಲ ಅಣ್ಣ ತಮ್ಮದಿರು ಎಲ್ಲ ಹೆಚ್ಚಿನ ರೀತಿಯಲ್ಲಿ ನಿಂತ್ಕೊಂಡು ಎಲ್ಲ ಕೆಲಸ, ಗೋವಿ ಕಾಲನಿ ಆಗಲಿ, ಸುದ್ಗುಂಪಳ್ಳಿ ಆಗಲಿ, ಎಲ್ಲ ಪ್ರತಿಯೊಬ್ಬರು ನಮ್ಮ ಹಿತೈಷಿಗಳು ಬಂದು ನನಗೆ ಪ್ರೋತ್ಸಾಹ ಕೊಟ್ಟು ನಡ್ಸ್ಕೊಂಬರೋಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅದಕ್ಕೆ ರಾಮಲಿಂಗರೆಡ್ಡಿ ಸಾಹೇಬರು ನಮಗೆ ಮೂಲ ಕಾರಣ. ಈ ಕಾರ್ಯಕ್ರಮ ನಾವು ಮಾಡ್ಕೊಂಬರೋಕ್ಕೆ 87ರಿಂದನೂ ಅಷ್ಟೇ ನಾವು ರಾಮಲಿಂಗರೆಡ್ಡಿ ಸಾಹೇಬರು, ಅದಾದಮೇಲೆ ಚಾಮುಂಡೇಶ್ವರಿ ರಾಮಲಿಂಗರೆಡ್ಡಿ ಮೇಡಮ್ಮು, ಆಮೇಲೆ ಸೋಮ್ಯರೆಡ್ಡಿ ಮೇಡಮ್ ನಮಗೆ ಈ ಕಾರ್ಯಕ್ರಮಗಳು ಮಾಡ್ಕೊಂಬರೋಕ್ಕೆ ಎಲ್ಲ ಕಾರ್ಯಕ್ಕೂ ಪ್ರೋತ್ಸಾಹ ಕೊಡ್ತಾರೆ. ನಾವು ಅದೇ ರೀತಿ ವೃದ್ಧಾತಿ ವೇತನ ಅದೆಲ್ಲ ನಾವು ನಮ್ಮ ಆಫೀಸಲ್ಲಿ ಮಾಡ್ಕೊಂಬರ್ತಾ ಇದ್ದೀವಿ. ಅದೇ ರೀತಿ ಇವತ್ತು ಅನುದಾನ ಮಾಡ್ಕೊಂಡಿದ್ದೀವಿ, ನಾಳೆ 12 ಗಂಟೆಗೆ. ಪ್ರತಿ ವರ್ಷ 5-6 ಸಾವಿರ ಜನಕ್ಕೆ ನಾನ್ ವೆಜ್ ಊಟ, ಮಟನ್ ಊಟನೇ ಇರುತ್ತೆ, ವೆಜ್ ಇರುತ್ತೆ, ಎರಡೂ ಇರುತ್ತೆ. ಓ, ಸೀರೆ ವಿತರಣೆ ಪ್ರತಿ ವರ್ಷ ಕೊಡ್ತಾ ಇದೀವಿ. ಕಳಸ ಎತ್ಕೊಂಬರ್ತಾರೆ 700-800 ಜನ ಪ್ರತಿ ವರ್ಷ, ಹೆಣ್ಮಕ್ಳು ಅಣ್ಣಮ್ಮ ದೇವಿನ ಕರ್ಕೊಂಬರ್ತಾರೆ ಅಯ್ಯಪ್ಪ ದೇವಸ್ಥಾನದಿಂದ ನಡ್ಕೊಂಡು ಪಾದಯಾತ್ರೆಯಲ್ಲಿ ಬಂದು ದೇವ್ರಲ್ಲಿ ಕುಡಿಸೋವರೆಗೂ ಮಾಡ್ತಾರೆ. ಅದೇ ರೀತಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ವಂಶ ಸಂಘದವರು ಪ್ರತಿ ವರ್ಷ ಅವರು ಪ್ರಸಾದ ದೇವ್ರು ಬಂದು ಕುಡಿಸಿದ ಮೇಲೆ ಅವ್ರು ಪ್ರತಿ ವರ್ಷ ಅವ್ರ ಸಂಘದಿಂದ, ರಾಜ್ಕುಮಾರ್ ಸಂಘದಿಂದ ಮಂಜುನಾಥ್ ರೆಡ್ಡಿ ಮತ್ತು ಅವ್ರ ಸ್ನೇಹಿತರೆಲ್ಲ ನಮಗೆ ಪ್ರಸಾದದ ವ್ಯವಸ್ಥೆ ಮಾಡಿಕೊಡ್ತಾರೆ. ಎಲ್ಲರಿಗೂ ಧನ್ಯವಾದ. ಮಹಾನಗರ ಪಾಲಿಕೆ ಸದಸ್ಯರು, ಮಾಜಿಗಳು ಎಲ್ಲರೂ ನಮಗೆ ಮಾಡಿದ್ದಾರೆ. ರಂಗೋಲಿ ಸ್ಪರ್ಧೆ ಮಾಡಿದ್ವಿ, ರಂಗೋಲಿ ಸ್ಪರ್ಧೆಗೆ ಮಾಡೋರಿಗೆ ಅವ್ರಿಗೆಲ್ಲ ಬಹುಮಾನ ಕೊಟ್ಟಿದ್ವಿ, ಬೆಳ್ಳಿ ಬಹುಮಾನನೇ ಕೊಟ್ಟು ಅವ್ರಿಗೆ ಪ್ರೋತ್ಸಾಹ ಕೊಟ್ಟಿದ್ವಿ. ಈ ಸರಿ ಇಲ್ಲ, ಮುಂದಿನ ಸರಿ ಮಾಡ್ಕೊಂಡು. 22ನೇ ವರ್ಷ ಇದು. ಈ ಮೆಸೇಜು ರಾಮಲಿಂಗರೆಡ್ಡಿ ಸಾಹೇಬರು ಸಾರಿಗೆ ಮಂತ್ರಿ ಆಗೋರೆ ಬಸ್ ಉಚಿತ ಕೊಟ್ಟೈತೆ ನಮ್ಮ ಸರ್ಕಾರ. ಅದೇ ರೀತಿ ಮುಜರಾಯಿ ದೇವಸ್ಥಾನ ನಮ್ಮ ಸಾಹೇಬರು ಇನ್ಚಾರ್ಜು. ಎಲ್ಲ ದೇವಸ್ಥಾನಗಳಿಗೂ ನಾವು ನಮ್ಮ ಸರ್ಕಾರನೂ ಇತ್ತು ಹಿಂದೆ, ಮೊದ್ದಿದ್ದು ಸರ್ಕಾರಕ್ಕೂ ಇವಾಗ ಮೊನ್ನೆ ಇದ್ದಿದ್ದು ಬಿ ಜೆ ಪಿ ಸರ್ಕಾರನೂ ಏನು ಕೊಡ್ತಾ ಇರಲಿಲ್ಲ ಮುಜರಾಯಿಂದ. ಈ ಸರಿ ಅವ್ರು ಮುಜರಾಯಿಂದ ಸ್ಪಾಟಲ್ಲೇ ಬರೀತಾ ಇದ್ದಾರೆ. ಬೆಳಗಾವಿಯಿಂದ ಆಗಲಿ, ಗುಲ್ಬರ್ಗದಿಂದ ಆಗಲಿ, ಎಲ್ಲಿಂದ ಬಂದ್ರೂ ರಾಮಲಿಂಗರೆಡ್ಡಿ ಸಾಹೇಬರು ದೇವಸ್ಥಾನ ಪೂಜಾರಿಗಳಿಗಾಗಲಿ ಸಂಬಳಗಳು ಬರ್ತಾರಲ್ಲ ಅವ್ರಿಗೂ ಬರ್ತಾ ಇದ್ದಾರೆ. ಮಹಿಳೆಯರಿಗೆ ಉಚಿತ ಬಸ್ ಕೊಟ್ಟು ಸರ್ಕಾರ, ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಸಾಹೇಬರು, ನಮ್ಮ ರಾಮಲಿಂಗರೆಡ್ಡಿ ಅಣ್ಣವರು ಎಲ್ಲರ ಮುಖಾಂತರ ಎಲ್ಲ ಕರ್ನಾಟಕ ರಾಜ್ಯಕ್ಕೆ ಮುಂದಿನ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ಗೆ ಓಟ್ ಕೊಡಿ, ಎಲ್ಲ ಸಹಾಯಧನಗಳು ಕೊಟ್ಟವರೇ. ಇದು ವರ್ಷ ಕೂಡ ಅಣ್ಣಮ್ಮ ಉತ್ಸವ ಈ ಭಾಗದಲ್ಲಿ ಬಾಲಾಜಿನಗರ, ಅದರಲ್ಲಿ ವಿಶೇಷವಾಗಿ ನಮ್ಮ ಮಂಜು ಮತ್ತು ಅವರ ಸಂಗಡಿಗರೆಲ್ಲ ಸೇರಿ ಭಾಳ ವಿಜೃಂಭಣೆಯಿಂದ ಇವತ್ತು ಮುನೇಶ್ವರ ಡೇರಿ ಸರ್ಕಲ್ ಮುನೇಶ್ವರ ಟೆಂಪಲ್ನಿಂದ ಇಲ್ಲಿವರೆಗೂ ಕೂಡ ಕಳಶ ತಗೊಂಡು ಸುಮಾರು 1,000 ಹೆಣ್ಮಕ್ಕಳು ಇವತ್ತು ಕಳಶದ ಜೊತೆಯಲ್ಲಿ ಅಣ್ಣಮ್ಮನ್ನ ಕರ್ಕೊಂಬರೋಂಥ ಕೆಲಸ ಇವತ್ತು ಮಾಡಿರೋದ್ರಿಂದ ಭಾಳ ಅದ್ಧೂರಿಯಾಗಿ ಈ ಕಾರ್ಯಕ್ರಮ 3 ದಿವಸ ನಡೀತಾ ಇದೆ. ಜೊತೆಗೆ ಪಾಲ್ಗೊಳ್ತಾರೆ ನಮ್ಮ ಈ ಕ್ಷೇತ್ರದ BTM ಕ್ಷೇತ್ರದ ರಾಮಲಿಂಗರೆಡ್ಡಿ ಸಾಹೇಬರು ಮತ್ತು ಈ ಭಾಗದ ಮಾಜಿ ಶಾಸಕರಾದಂಥ ಸೌಮ್ಯರೆಡ್ಡಿ ಅವರು ಮತ್ತು ರಿಜ್ವಾನ್ ಅವರು ಮತ್ತು ಎಲ್ಲ ಈ ಭಾಗದ ಎಲ್ಲ ಗಣ್ಯ ವ್ಯಕ್ತಿಗಳು ಈ ಅಣ್ಣಮ್ಮನ ಉತ್ಸವಕ್ಕೆ ಬಂದು ಭಾಗವಹಿಸಿ ಅವರ ಆಶೀರ್ವಾದ ಪಡಿಬೇಕಂತೇಳಿ ಈ ಸಂದರ್ಭದಲ್ಲಿ